चमिमां प्रसुप्तां संजीवयत्यखिलशक्तिधरस्वधाम्ना अम्यांश्च हस्तचरणश्रवणत्वगादीन प्राणान् नमो भगवते पुरुषाय तुभ्यं। गुरुर्ब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै श्रीगुरवे नमः। सर्वमङ्गलदातारौ पार्वती परमेश्वरौ गणेशस्कन्दसहितौ वन्दे वाञ्छितसिद्धये हस्तद्वयेन कमले धारयन्तीं सलीलया आरनूपुरसंयुक्तां लक्ष्मीं देवीं विचिन्तयेत्। उद्यदादित्यसङ्काशं पीतवाससमच्युतं चक्रशङ्खगदापाणिं ध्यायेल्लक्ष्मीपतिं हरिं। सुरासुरासेवितपादपङ्कज करे विराजत्कमनीयपुस्तका विरिञ्चिपत्नी कमलासनस्थिता सरस्वती नृत्यतु वाचि मे सदा। चतुरानसंयुक्तश्चतुर्वेदविभूषितः शारदेशः सारदेशः सर्वदा शुभदोऽस्तु नः। नमः सूर्याय चन्द्राय मङ्गलाय बुधाय च गुरुशुक्लशनिभ्यश्च राहवे केतवे नमः। वेदाद्वेदा भ्रमं चक्रे कान्तासु कनकेषु च तासु तेष्वप्यनासक्तः साक्षात् भर्गोदराकृति। ಈಗಷ್ಟೇ ಪೂಜ್ಯರಾದಂಥ ವೇದಬ್ರಹ್ಮಶ್ರೀ ಅಂಶುಮಾನ ಭ್ಯಂಕರರವರು ತಮ್ಮ ಚಿಕ್ಕಪ್ಪನವರಿಗೆ ಇದುವರೆಗೂ ಹರಿಹರ ವಿರಿಂಚಿ ಸ್ವರೂಪಿಗಳಾದಂಥ ಉಪ್ಪರಂಗರು ನೆರವೇರಿಸಿಕೊಟ್ಟಂಥ 70ನೆಯ ವರ್ಷಕ್ಕೆ ಸಂಬಂಧಿಸಿರುವ ಭೀಮರಥಾಖ್ಯ ಶಾಂತಿಕರ್ಮ ಏನುಂಟೋ ಇದು ಪೂರ್ವಭಾವಿಯಾಗಿ ನಡೆಸಿ ಮಾಡಿಕೊಂಡಂಥ ಈ ಕರ್ಮಾಂಗ ಏನುಂಟೋ ಇದನ್ನು ನಡೆಸಿಕೊಟ್ಟಂತಹ ಪುರೋಹಿತರಲ್ಲಿ ಸೆರೆಗೊಡ್ಡಿಬೇಡಿದ್ದಾರೆ, ಕುಟುಂಬದ ಪರವಾಗಿ ಕೇಳಿಕೊಂಡಿದ್ದಾರೆ. ಪುರೋಹಿತರೆಲ್ಲ ಈ ಸಮಯದಲ್ಲಿ ಕೈಯಲ್ಲಿ ಮಂತ್ರಾಕ್ಷತೆ, ಕಂಠದಲ್ಲಿ ಅಕ್ಷತ ಮಂತ್ರ ಎರಡನ್ನು ಧರಿಸಿ ತಾವು ಹೇಳುವುದೆಲ್ಲ ಇದು ಸತ್ಯವಾಗಲಿ ಎಂಬಂತಹ ಒಂದು ದೇವತೆಯಲ್ಲಿ ವಿಶ್ವಾಸವಿಟ್ಟು ನುಡಿಯುವಂತಹ ಒಂದು ಯೋಗ್ಯತೆ ಇರುವಂಥವರಾಗಿದ್ದಾರೆ. ಹಾಗೆ ಒಟ್ಟಾದ ಮೇಲೆ ಅಕ್ಷತ ಮಂತ್ರ ಮಂತ್ರಾಕ್ಷತ ಸೇರಿದ್ರಿಂದ ಇದು ಮಂತ್ರಾಕ್ಷತ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಇವರೆಲ್ಲರೂ ಹರಿಸ್ತಾ ಇರುವುದು ಮೇಲ್ನೋಟಕ್ಕೆ ಒಂದು ಕೊರಳಿನಿಂದ ಮಾತು ಕೇಳಿದ ಹಾಗೆ ಕಂಡು ಎಲ್ಲರ ಅಭಿಪ್ರಾಯ ಎನ್ನುವುದು ಸತ್ಯ. ಯದ್ಯಪಿ ದೇವರು ಕೊಟ್ಟಂಥ ಆಯುಷ್ಯ ಎಷ್ಟು ಕೇಳಿದರೆ ಜ್ಯೋತಿಷ ಶಾಸ್ತ್ರ ಹೇಳೋ ಪ್ರಕಾರ ಮಾನವನ ಜೀವಿತ ಅವಧಿ ಎಷ್ಟು, ಸಮಾಷಷ್ಟ್ವಿದ್ವಿಘ್ನ ಮನುಜಕರಿಣಾಮ್ ಇತ್ಯಾದಿ ಅಂದರೆ 260 ವರ್ಷ ಆನೆಗೂ ಮನುಷ್ಯರಿಗೂ ಆಯುಷ್ಯ ಅಂತ. ಇನ್ನು ಕೆಲವು ತಿಂಗಳು ಕೆಲವು ದಿವಸ ಉಂಟು. ಹಾಗಾದರೆ 120 ವರ್ಷವೇ ಆಯುಷ್ಯ ಎನ್ನುವಂಥದ್ದು ಒಂದು ನಿಯಮ. ಅದಕ್ಕೆ ಅಪವಾದ ಹೇಗೂ ಇರಬಹುದು, ಬೇಡದ ಅಪವಾದವೂ ಇರಬಹುದು. ಚಿಕ್ಕ ವಯಸ್ಸಲ್ಲೇ ಹೊರಡುವಂಥದ್ದು ಅದು ಯಾರಿಗೂ ಬೇಡ. ಅದನ್ನು ಮೀರಿಯೂ ಬದುಕುವಂಥ ಅಪವಾದವೂ ಇರ್ಬೋದು, ಅದಿದ್ದರೆ ಎಲ್ಲರಿಗೂ ಬೇಕು. ಪ್ರಸ್ತುತ ನಿಯಮದ ಪ್ರಕಾರ ಹೇಳಬೇಕಂದ್ರೆ 120 ವರ್ಷ ಮಾನವನ ಜೀವಿತಾವಧಿ. ಈ 120 ವರ್ಷಗಳನ್ನು ಸರಿಯಾಗಿ 4 ಭಾಗಗಳನ್ನಾಗಿ ಮಾಡಿಕೊಂಡು ವಿನಿಯೋಗಿಸಿದರೆ ಆಗ ವಿಷೇಮ ದೇವಹಿತೈಯದಾಯು ಎಂಬ ಮಂತ್ರದಂತೆ ದೇವರು ಕೊಟ್ಟ ಆಯುಷ್ಯ ದೇವರಿಗೆ ಹಿತವಾಗುತ್ತದಂತೆ. ಹೇಗೆ ಅದನ್ನು ವಿಭಾಗಿಸುವುದು ಕೇಳಿದರೆ ಲೋಕಾನುಭವವುಳ್ಳಂತಹ ಸುಭಾಷಿಯೊಬ್ಬ ಹೇಳ್ತಾ ಇದ್ದಾನೆ, ಪ್ರಥಮೇ ತ್ವರ್ಜಯೇತ್ ವಿದ್ಯಾಂ, ದ್ವಿತೀಯೇ ತ್ವರ್ಜಯೇತ್ ಧನಂ, ತೃತೀಯೇತು ತಪಸ್ತಪ್ಯಂ, ಚತುರ್ಥೇ ಸುಖಮೇಷ್ಯತಿ ಅಂತ. ಮೊದಲ ಭಾಗವಾದ 30 ಹರೆಯದವರೆಗೆ ವಿದ್ಯಾಭ್ಯಾಸವನ್ನು ಪಡೆಯುವಲ್ಲಿ ಪ್ರಯತ್ನಶೀಲನಾಗುವುದು, ಎರಡನೆಯದ್ದಾದ 31-60 ಹರೆಯದಲ್ಲಿ ಈ ಜಗತ್ತಿಗೆ ಬೇಕಾದ ಎಲ್ಲವನ್ನು ಅಂದರೂ ಒಂದೇ ಧರ್ಮಾರ್ಥ ಕಾಮಗಳನ್ನು ಪಡೆಯುವಂತಹದ್ದು, ಇದಕ್ಕಾಗಿ ಪ್ರಯತ್ನಶೀಲನಾಗುವಂತಹದ್ದು. ಆದರೆ 3ನೇ ಭಾಗಕ್ಕೆ ಬರ್ತಾ ಇದ್ದ ಹಾಗೆ ಅಂದರೆ 60 ದಾಟ್ತಾ ಇದ್ದ ಹಾಗೆ ಅಲ್ಲಿಂದ ಮುಂದಿನ 30-90 ಏನು ಮಾಡಬೇಕು ಕೇಳಿದ್ರೆ ತಪಸ್ಸು ಆಚರಿಸಲ್ಪಡಲಿ ಎಂದರು. ಈ ವಾಕ್ಯವನ್ನು ಹೇಳ್ತಿದ್ದಾಗೆ ಹಾಗಾದರೆ ಇದು ನಮಗಲ್ಲ, ಉಡುಪಿಯ ಪೇಜಾವರ ಮಠಾಧೀಶ್ವರರಿಗೆ, ಶೃಂಗೇರಿಯ ಜಗದ್ಗುರುದ್ವಯರಿಗೆ, ರಾಮಾನುಜಾಚಾರ್ಯ ಶಿಷ್ಯರಿಗೆ ಹಾಗೆ ತಿಳಿಯುವುದೇ ಅಲ್ಲ. ಕಾರಣ ಇಲ್ಲಿ ತಪಸ್ಸು ಎನ್ನುವಂಥ ಸಾಂಕೇತಿಕ ಪದ ಹೇಗುಂಟು ಕೇಳಿದರೆ ನಾವು ಮಾಡುವ ಪುಟ್ಟ ಪ್ರಾರ್ಥನೆ, ಧ್ಯಾನ, ಜಪ, ಪೂಜೆ, ಹೋಮ, ಅಗ್ನಿಹೋತ್ರ ಎಲ್ಲವನ್ನು ಸೇರಿಕೊಂಡು ತಪಸ್ಸು ಹೇಳಿ ಎಂಬಲ್ಲಿಗೆ ಬದುಕಿರುವಾಗಲೇ ದೇವರನ್ನು ಹುಡುಕುವ ಕೈಂಕರ್ಯ ಎಂಬುದು ತಾತ್ಪರ್ಯ. ಇದನ್ನು ಮಾಡಲಿಕ್ಕಾಗಿ ಅಂದರೆ ಆ ದೇವರನ್ನು ಹುಡುಕಲಿಕ್ಕಾಗಿ 3ನೆಯ ಅವಧಿಯನ್ನು ಮೀಸಲಾಗಿಟ್ಟರೆ 4ನೆಯದರಲ್ಲಿ ಸುಖ ಸಿಗ್ತದೆ,
ಹತ್ತೊಂಬತ್ತು ದಾಟಿದ ನಂತರ ದಿವ್ಯಾನಂದ ಸಿಗುತ್ತದೆ ಹೇಳಿದರು. ಹಾಗಾದರೆ ಪ್ರಸ್ತುತ ವಿಷಯ ಎಲ್ಲಿ ಉಂಟು ಕೇಳಿದರೆ, ಅರುವತ್ತಕ್ಕೆ ಬರ್ತಿದ್ದ ಹಾಗೆ ದೇವರನ್ನು ಹುಡುಕುವಂತಹ ಕೆಲಸ ನಡೀಬೇಕು ಅಂತ. ಅಷ್ಟೊತ್ತಿಗೆ ನಿಮ್ಮಂತಹ ಪ್ರಾಜ್ಞರೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀರಿ, ಉತ್ತರ ಗೊತ್ತಿದ್ದರೂ ನಮ್ಮ ಬಾಯಿಂದ ಏನು ಬರ್ತದೆ ಕೇಳಲಿಕ್ಕೆ ಪ್ರಶ್ನೆ ಮಾಡ್ತೀರಿ. ಏನು ಪ್ರಶ್ನೆ ಕೇಳಿದರೆ, ಹಾಗಾದರೆ ಅರುವತ್ತರವರೆಗೆ ದೇವನ ಹುಡುಕುವ ಪ್ರಯತ್ನವೇ ಬೇಕಿಲ್ವೇ, ಅರುವತ್ತಕ್ಕೆ ಬಂದ ಮೇಲೆ ಪ್ರಯತ್ನ ಮಾಡುವುದೇ ಕೇಳಿದರೆ ಮಾತಿನ ತಾತ್ಪರ್ಯ ಹಾಗಲ್ಲ. ಯಾಕೆ ಕೇಳಿದರೆ, ಶಾರದಾ ಮಾತೆಯ ಪತಿಯಾದ ರಾಮಚಂದ್ರವಂಶರು ಸ್ಪಷ್ಟವಾಗಿ ಹೇಳ್ತಾರೆ, ಕೆಲವರದ್ದೊಂದು ತಪ್ಪು ವೇಳಾಪಟ್ಟಿಯನ್ನು ನಾನು ಕಂಡೆ. ಹೇಗೆ ಕೇಳಿದರೆ, ಮೊದಲು ಪುಟ್ಟ ವಯಸ್ಸಿನಲ್ಲಿ ಆಟ, ಮತ್ತೆ ಸ್ವಲ್ಪ ದೊಡ್ಡದಾದಾಗ ಪಾಠ, ಮತ್ತು ದೊಡ್ಡದಾದಾಗ ವಿದ್ಯೆ ಬಂತು ಅಧಿಕಾರ, ಇನ್ನು ಬೆಳೆದಾಗ ಹೆಂಡತಿ ಮತ್ತೆ ಮಕ್ಕಳು, ಕೊನೆಗೆ ಎಲ್ಲ ಆಗಿ ಹೊಟ್ಟೆ ಬೆನ್ನಿಗೆ ತಾಗುವ ಹೊತ್ತಿಗೆ ತಾನು ಕೃಶೋದರನಾದಾಗ ಲಂಬೋದರನನ್ನು ಹುಡುಕುವ ಪ್ರಯತ್ನಕ್ಕೆ ಕೆಲವರು ಕೈ ಹಾಕುತ್ತಾರೆ. ಅದಾದರೂ ಭಾಗ್ಯವೋ ಏನು, ಕೆಲವರದ್ದು ಅಲ್ಲಿಗೂ ಇಲ್ಲ, ಎಂಬತ್ತು ದಾಟುತ್ತದೆ, ಬಾಯಿಯಲ್ಲಿ ಹಲ್ಲುಗಳೆಲ್ಲ ಉರಿ ಹೋಗಿರ್ತವೆ. ಅದೃಷ್ಟವಶಾತ್ ಒಂದು ಹಲ್ಲಾದರೂ ಉಳ್ಕೊಂಡಿದ್ದರೆ ತಾನು ಏಕದಂತನಾಗಿದ್ದಾಗ ಆ ಏಕದಂತನನ್ನು ಹುಡುಕಿ ಹೊರಡ್ತಾನೆ ಹೇಳಿ. ಆದರೆ ಇದು ಕ್ರಮವಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಯಾಕೆ ಕ್ರಮವಲ್ಲ ಕೇಳಿದರೆ, ಮೂರ್ಖನ ಕೈಯಲ್ಲಿ ಸೀಮೆ ಸುಣ್ಣವನ್ನು ಕೊಟ್ಟರೆ ಅವ ಕಪ್ಪು ಹಲಗೆಯ ಮೇಲೆ ಒಂದಷ್ಟು ಸೊನ್ನೆಗಳನ್ನು ಸುತ್ತಿ ತುದಿಯಲ್ಲಿ ಒಂದು ಅಂತ ಬರೀತಾನೆ. ಯಾವ ಸೊನ್ನೆಗೂ ಬೆಲೆ ಇಲ್ಲ, ಒಂದಕ್ಕೆ ಅದರದ್ದಾದ ಬೆಲೆ ಉಳ್ಕೊಂಡಿದೆ ಅನ್ನೋದು ಸತ್ಯ. ಅದೇ ಜಾಣನ ಕೈಯಲ್ಲಿ ಅದೇ ಸೀಮೆ ಸುಣ್ಣವನ್ನು ಕೊಟ್ಟರೆ ಅವನು ಮೊದಲು ಒಂದು ಎನ್ನುವ ಸಂಖ್ಯೆಯನ್ನು ಬರೆದು ಮುಂದೆ ಸೊನ್ನೆಯನ್ನು ಸುತ್ತಾನೆ ಹೇಳಿ. ಆದರೆ ಆಗ ಮುಂದೆ ಸುತ್ತುವ ಸೊನ್ನೆಗೆ ಒಂದೊಂದಕ್ಕೂ ಬೆಲೆ ಉಂಟು. ಹೇಗೆ ಹತ್ತು ನೂರು ಸಾವಿರ ಲಕ್ಷ ಕೋಟಿ ದಾಟಿ ಪರಾರ್ಥದವರೆಗೂ ಬೆಲೆ ಬರ್ತದೆ ಎಂದಾದರೆ ಮಾತಿನರ್ಥ ಏನು, ಒಂದಕ್ಕೆ ಅದರದ್ದಾದ ಬೆಲೆ ಉಂಟೇ ಉಂಟು. ನಾವು ಅದನ್ನು ಎಲ್ಲಿ ಸೇರಿಸ್ತೇವೆ ಅನ್ನೋದು ಮೇಲೆ ಹೊಂದಿಕೊಂಡಿದೆ ಸೊನ್ನೆಗೆ ಬೆಲೆ ಉಂಟೋ ಇಲ್ವೋ ಎನ್ನುವ ವಿಚಾರ. ಹಾಗಾಗಿ ದೇವರು ಎನ್ನುವ ಒಂದನ್ನು ಮೊದಲು ನಮ್ಮೊಳಗೆ ಸೇರಿಸಿಕೊಂಡು ಒಂದೊಂದೇ ಸೊನ್ನೆ ಸುತ್ತಾ ಬರೋ. ಈ ಲೋಕದ ಆಟ, ಈ ಲೋಕದ ಪಾಠ, ಈ ಲೋಕದ ಹೆಂಡತಿ ಮಕ್ಕಳು, ಆಗ ಪ್ರತಿ ಸೊನ್ನೆಗೂ ಒಂದು ಮೌಲ್ಯ ಇರ್ತದೆ, ಒಂದು ಅಭಯ ರಕ್ಷಣೆಯೂ ಇರ್ತದೆ ಎನ್ನುವಂಥದ್ದು ಸತ್ಯ. ಹಾಗಾದರೆ ದೇವರನ್ನು ಹುಡುಕುವಂತಹ ಪ್ರಯತ್ನ ಚಿಕ್ಕ ವಯಸ್ಸಿನಲ್ಲೇ ಆಗಬೇಕು. ಧ್ರುವ ಪ್ರಹ್ಲಾದಾದಿಗಳು ಆ ವಿಚಾರದಲ್ಲಿ ಆದರ್ಶಪ್ರಾಯರಾಗುತ್ತಾರೆ. ಆದರೆ ಈಗ ಪೀಠಿಕೆಯಲ್ಲಿ ಹೇಳಿದ್ದೇನು ಕೇಳಿದರೆ, ಒಂದು ವೇಳೆ ಹಾಗೆ ಹುಡುಕದಿದ್ದರೆ ಕೊನೆಯ ಪಕ್ಷ ಅರುವತ್ತಕ್ಕೆ ಬಂದ ಮೇಲಾದರೂ ಹುಡುಕು ಅಂತ. ನಾವು ಋಷಿಗಳ ಮಾತನ್ನು ಬಹಳ ಸೂಕ್ಷ್ಮ ಭಾವದಿಂದ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯಾಕೆ ಈ ಮಾತನ್ನು ಒತ್ತಿ ಹೇಳುವುದು ಕೇಳಿದರೆ ನೋಡಿ, ಪವಮಾನ ಹೋಮ ಒಂದು ಅದ್ಭುತವಾದ ಪ್ರಾಯಶ್ಚಿತ್ತ ಕರ್ಮ, ಅಲ್ಲೊಂದು ಸಂಕಲ್ಪ ಉಂಟು. ಅದನ್ನು ನೋಡುವಾಗ ಏನನ್ನಿಸ್ತದೆ, ಘನಘೋರ ಪಾಪಗಳಿಗೆಲ್ಲ ಇದು ಪರಿಹಾರ. ಹಾಗಾದರೆ ಎಲ್ಲೋ ಒಬ್ಬೊಬ್ಬ ಭಾವನಾ ಜೀವಿಗೆ ಹೀಗೆ ಅನ್ನಿಸಿದರೂ ಆಶ್ಚರ್ಯವಿಲ್ಲ. ಏನು ಕೇಳಿದರೆ, ಪವಮಾನ ಹೋಮಗಳಿಂದ ಪಾಪಗಳೆಲ್ಲ ದೂರವಾಗ್ತವೆ ಅನ್ನುವುದಕ್ಕಿಂತಲೂ ಅಬ್ಬ ಜೀವನದಲ್ಲಿ ಎಷ್ಟೆಲ್ಲ ಪಾಪಗಳು ಉಂಟಪ್ಪ ಎನ್ನುವಂತಹ ಒಂದು ಭಾವನೆಗೆ ತಲುಪುತ್ತಾನೆ ಅವನು. ಹಾಗಾದರೆ ಆ ರೀತಿಯಲ್ಲಿ ಪವಮಾನವನ್ನು ಮಾಡುವುದರಿಂದ ಪ್ರಾಯಶ್ಚಿತ್ತವಾಯಿತು, ಪಾಪಗಳೆಲ್ಲ ಇನ್ನಿಲ್ಲವಾದವು. ಹಾಗಾದರೆ ಈ ರೀತಿ ಒಬ್ಬ ಮೂರ್ಖ ಹೇಳಿದರೆ ಹೇಗಿದ್ದೀತು? ಹೇಗೆ ಕೇಳಿದರೆ, ಋಷಿಗಳು ನಿಜವಾಗಿ ಪುಣ್ಯಾತ್ಮರು, ನಮಗೆ ಬಹಳ ಉಪಕಾರವನ್ನು ಮಾಡಿದ್ದಾರೆ. ಯಾಕೆ ಹೇಗೆ ಕೇಳಿದರೆ ನೋಡಿ, ಅರುವತ್ತು ವರ್ಷದವರೆಗೆ ಬೇಕಾಬಿಟ್ಟು ಬದುಕಿ, ಏನು ಬೇಕಾದರೂ ಕೆಟ್ಟ ಕೆಲಸ ಮಾಡಿ, ಅರುವತ್ತಕ್ಕೆ ಬರ್ತಿದ್ದ ಹಾಗೆ ಒಂದು ಸುಪ್ರಭಾತ ಬಂದು ಹೆಂಡತಿ ಮಕ್ಕಳನ್ನು ಕೂರಿಸಿಕೊಂಡು ಸಂಕಲ್ಪ ಮಾಡಿ ಪವಮಾನವ ಮಾಡಿಬಿಟ್ರೆ ಎಲ್ಲ ಪಾಪಗಳು ಪರಿಹೃತವಾಗುತ್ತವೆ. ಹಾಗಾದರೆ ಋಷಿಗಳು ಧೈರ್ಯದಲ್ಲಿ ತಪ್ಪು ಮಾಡಲಿಕ್ಕೆ ಒಂದು ವಿಶ್ವಾಸವನ್ನು ಮೂಡಿಸಿ ಕೊನೆಗೊಂದು ವ್ಯವಸ್ಥೆ ಮೂರ್ಖನ ಮಾತು ಹೇಳಿದ್ದು. ಯಾಕೆ ಕೇಳಿದರೆ, ಗೊತ್ತಿಲ್ಲದೆ ಮಾಡಿದ ತಪ್ಪು ತಪ್ಪು ಅಂತ ಗೊತ್ತಾದಾಗ ಶ್ರೀ ಪರಶುರಾಮಾದಿ ದೇವರ ಮುಂದೆ ಬಂದು ಕಣ್ಣೀರು ಹಾಕಿ ಕೇಳುವ ಒಂದು ಕೈಂಕರ್ಯ ಉಂಟಲ್ಲ, ಇದಕ್ಕೆ ಮಾತ್ರ ಪ್ರಾಯಶ್ಚಿತ್ತ ಅಂತ ಹೆಸರು. ಗೊತ್ತಿದ್ದೂ ತಪ್ಪು ಮಾಡಿದರೆ ಅದಕ್ಕಿರುವ ಪರಿಹಾರಕ್ಕೆ ಪ್ರಾಯಶ್ಚಿತ್ತ ಹೇಳಿ ಹೆಸರಿಲ್ಲ. ಸಣ್ಣ ಉದಾಹರಣೆ ಹೇಗೆ ಕೇಳಿದರೆ, ನಾಯಿ ಕಚ್ಚಿದರೆ ಏನು ದುಷ್ಪರಿಣಾಮವಾಗಬಾರದು ಎಂಬುದಾಗಿ ವಿಜ್ಞಾನಿಗಳೆಲ್ಲ ಒಂದು ಚುಚ್ಚುಮದ್ದನ್ನು ಕಂಡುಹಿಡಿದಿದ್ದಾರೆ ಎನ್ನುವುದು ಸತ್ಯ. ಆದರೆ ಯೋಚನೆ ಮಾಡಿ ನೋಡಿ, ಚುಚ್ಚುಮದ್ದು ಉಂಟು ಎಂಬ ಕಾರಣಕ್ಕೆ ತಲೆ ನೆಟ್ಟಿರುವ ಯಾರೇ ಆಗಲಿ ನಾಯಿಯ ಬಾಯಿಯೊಳಗೆ ಕಾಲನ್ನು ತೆಗೆದುಕೊಂಡೋಗಿ ಇಡುವುದಿಲ್ಲ. ಅಕಸ್ಮಾತ್ ಕಚ್ಚಿಸಿಕೊಂಡವರಿಗೆ ಅದು ಪರಿಹಾರ ಎಂಬುದೇಗೋ, ಹಾಗೆ ಪವಮಾನವು ಆ ರೀತಿಯ ಪ್ರಾಯಶ್ಚಿತ್ತ ಎಂಬುದು ಋಷಿಗಳು ಕೊಟ್ಟ ಒಂದೊಂದು ವ್ಯವಸ್ಥೆಯಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಹಾಗೆ ಮಾತಿಲ್ಲಿಗೆ ಬಂತು. ಅರುವತ್ತಕ್ಕೆ ಬಂದ ಮೇಲೆ ದೇವರನ್ನ ಹುಡುಕಿಯಲ್ಲ, ಅಲ್ಲಿಗೆ ಬಂದ ಮೇಲೂ ಹುಡುಕದಿದ್ದರೆ ಇನ್ನೂ ತಡ ಮಾಡಬೇಡಿ, ಇದು ಋಷಿಗಳ ಅಂಬೋಣ. ಅದಕ್ಕೆ ನೋಡಿ, ಅರುವತ್ತರಿಂದ ಮುಂದಾಗ್ತದೆ, ಅರುವತ್ತು ಎಪ್ಪತ್ತು ಎಂಬತ್ತು ನೂರರವರೆಗೆ ಉಗ್ರರಥ ಶಾಂತಿ, ಭೀಮರಥ ಶಾಂತಿ, ಹಾಗೆ ಸಹಸ್ರಚಂದ್ರದರ್ಶನ ಶಾಂತಿ, ಮಹಾಮೃತ್ಯುಂಜಯ ಶಾಂತಿ, ಯಾವುದು ಶತಮಾನ ಶಾಂತಿಯ ರೂಪದಲ್ಲಿ. ಹಾಗಾದರೆ ಅರುವತ್ತಕ್ಕೆ ಬರ್ತಿದ್ದ ಹಾಗೆ ಒಂದು ದೇವರನ್ನ ಹುಡುಕ್ಲಿಕ್ಕೆ ಹೇಳಿಕೊಟ್ರು, ಎರಡನೇ ಶಾಂತಿಯನ್ನು ಹುಡುಕ್ಲಿಕ್ಕೂ ಹೇಳಿಕೊಟ್ರು, ಇನ್ನು ನೀವು ಶಾಂತಿಯನ್ನು ಹುಡುಕ್ಲಿಕ್ಕೆ ಯೋಗ್ಯವಾಗಿದ್ದೀರಿ. ಹೌದಪ್ಪ, ನಾವು ಶಾಂತಿಯನ್ನು ಹುಡುಕಬೇಕು ಹೇಳಿ ಆಗುವಾಗ ನಮಗೆ ಶಾಂತಿ ಯಾವುದು ಅನ್ನುವಂತಹ ಪ್ರಶ್ನೆ ಬಂದರೆ ನಮ್ಮ ವೇದವೇ ಉತ್ತರ ಕೊಡ್ತದೆ. ನೋಡಿ,
ಈ ಪುರೋಹಿತರೆಲ್ಲ ಅದ್ಭುತವಾದ ಕಂಠದಿಂದ ವೇದಘೋಷವನ್ನು ಮಾಡ್ತಾರೆ. ಅವರು ಗಂಟೆಗಟ್ಟಲೆ ಮಂತ್ರ ಹೇಳಿದರು. ಕೊನೆಗೆ ದೇವರಲ್ಲಿ ಕೇಳೋದು ಮೂರೇ ಶಾಂತಿಯನ್ನು, ನಾಲ್ಕಕ್ಕೆ ಏರಿಸುವುದಿಲ್ಲ, ಎರಡಕ್ಕೆ ನಿಲ್ಲಿಸುವುದಿಲ್ಲ. ಹಾಗಾದರೆ ಮೂರೇ ಶಾಂತಿ ನಮಗೆ ಬೇಕು ಅನ್ನುವಲ್ಲೇ ಗೊತ್ತಾಗ್ತದೆ ಶಾಂತಿ ಅಂದರೆ ಏನು. ಏನು ಶಾಂತಿ ಅಂದರೆ? ಶಾಂತಿ ಅಂದರೆ ಶಮನ ಮಾಡು ಯಾವುದನ್ನು? ಉರಿಯನ್ನು. ಮೂರೇ ಶಾಂತಿಯನ್ನು ಕೇಳುವುದು ಯಾಕೆ ಕೇಳಿದ್ರೆ, ನಮಗಿರುವ ಉರಿ ಮೂರೇ ಬಿಟ್ಟು ನಾಲ್ಕೈದಿಲ್ಲ. ಯಾವ ಮೂರು ಉರಿಗಳಿವೆ ಕೇಳಿದ್ರೆ, ತಾಪತ್ರಯಂ, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕಗಳೆಂಬ ಏನು ಮೂರು ತಾಪಗಳಿವೆ, ಈ ಮೂರೇ ಉರಿಗಳಾದ್ದರಿಂದ ನಾವು ದೇವರಲ್ಲಿ ಮೂರು ಉರಿಗಳ ಪರಿಹಾರಕ್ಕಾಗಿ ಮೂರು ಶಾಂತಿಯನ್ನು ಕೇಳುವಂಥ. ಹಾಗಾಗಿ ದೈವೀ ಪ್ರಕೋಪ ರೂಪದಲ್ಲಿ ಬರಬಹುದಾದಂಥ ಭೂಕಂಪ ಇತ್ಯಾದಿ ಆದಿ ದೈವ ತಾಪ ಬೇಡ. ನಮ್ಮೊಳಗೆ ಹುಟ್ಟುವಂಥ ಕೆಟ್ಟ ರೋಗ, ಕೆಟ್ಟ ಚಿಂತೆಯೋ, ಬೇಡದ ರೋಗವೋ ಇವತ್ತು ಭಾಳ ಹೆಚ್ಚಾಗಿತ್ತು, ಕಡಿಮೆ ಆಗ್ತಾ ಉಂಟು, ಅಂಥ ಆಧ್ಯಾತ್ಮಿಕ ತಾಪ ಬೇಡ. ಹೊರಗಿನ ಪರಿಸರದಿಂದ ಬರಬಹುದಾದ ವೈರಿ ರೂಪದ ಆ ತಾಪ, ಅದು ಆದಿ ಭೌತಿಕ, ಅದೂ ಬೇಡ. ಹೀಗೆ ಮೂರು ಉರಿ ಬೇಡ ಅಂತ ಹೇಳಿ ಮೂರು ಶಾಂತಿಯನ್ನು ಕೇಳುವುದು ಕ್ರಮ. ಆ ಶಾಂತಿಯನ್ನು ಕೇಳಬೇಕೆಂಬ ಆದರ್ಶವನ್ನು ಇಟ್ಟುಕೊಂಡು ನೀವು ಇವತ್ತು ಅದೇ ಕೆಲಸಕ್ಕೆ ಕೈ ಹಾಕಿದ್ದೀರಿ. ಹೀಗೆ ನೀವು ಪರಶುರಾಮನ ಪಕ್ಕದಲ್ಲಿ ನಿಂತುಕೊಂಡು ಈ ಕೈಂಕರ್ಯವನ್ನು ಮಾಡಿ ಅವರು ಎದುರಿಗೆ ಬಂದು ಎಲ್ಲವನ್ನು ಸಮರ್ಪಿಸುವಾಗ ನಮಗೆ ನೆನಪು ಬರುವುದು ಯಾರದ್ದು ಗೊತ್ತಾ? ಒಬ್ಬ ಶಿವನದ್ದು, ಮತ್ತೊಬ್ಬ ಶಿವಭಕ್ತನದ್ದು. ಯಾಕೆಂದರೆ ಒಬ್ಬ ಶಿವಭಕ್ತ ಶಿವನ ಎದುರು ಬಂದು ಏನು ಕೇಳ್ತಾನಂತೆ ಗೊತ್ತಾ? ದೇವರೇ, ನನಗೆ ಸಿಕ್ಕಾಪಟ್ಟೆ ತಾಪ ಆಗಿದೆ, ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀಯ? ಏನು ಅಂದರೆ, ಒಮ್ಮೆ ನಿನ್ನನ್ನು ತಬ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು. ಒಮ್ಮೆ ನೀನು ತಬ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟರೆ ನನಗೂ ಪ್ರಯೋಜನ ಉಂಟು, ನಿನಗೂ ಪ್ರಯೋಜನ ಉಂಟು. ಹೇಗೆ ಕೇಳಿದರೆ, ನೀನು ಪುಣ್ಯಾತ್ಮ, ಹಿಮಾಲಯದೊಳಗೆ ಒಕ್ಕೊಂಡಿದ್ದಿ, ತಲೆಯ ಮೇಲೆ ಒಬ್ಬ ಚಂದ್ರ, ಮತ್ತೊಬ್ಬಳು ಗಂಗೆ, ಮೂರು ಮೂರು ತಂಪು ನಿನಗುಂಟು. ಎಷ್ಟು ಥಂಡಿ ಹಿಡಿದಿದೆಯೋ ಗೊತ್ತಿಲ್ಲ, ಮೂರು ತಂಪು ನಿನ್ನ ಹತ್ರ ಉಂಟು, ಮೂರು ಬಿಸಿ ನನ್ನ ಹತ್ರ ಉಂಟು. ಹಾಗಾಗಿ ಒಬ್ಬರನ್ನ ಒಬ್ಬರು ತಪ್ಪಿಕೊಂಡ್ರೆ ನನ್ನ ಬಿಸಿಯಾಗಿ ನನಗೆ ತಂಪಾಗ್ತದೆ, ನಿನ್ನ ಹೆಚ್ಚಾದ ತಂಪುವಾಗಿ ನಿನಗೂ ಸ್ವಲ್ಪ ಬೆಚ್ಚನೆಯ ಅನುಭವ ಬಂದೈತೆ ಎಂಬುದಾಗಿ ಚಮತ್ಕಾರಕವಾಗಿ ತಾಪತ್ರಯದ ಪರಿಹಾರವನ್ನು, ಶಾಂತಿಯನ್ನು ಬೇಡುವ ರೂಪದಲ್ಲಿ ಕೇಳಿದ್ದೇನುಂಟು. ಇದು ನಿಜವಾಗಿಯೂ ಆದರ್ಶಪ್ರಾಯವಾದ ವಿಚಾರ. ಅದೇ ರೀತಿಯಲ್ಲಿ ತಾವು ಇವತ್ತು ಶ್ರೇಷ್ಠವಾದಂಥ ಭೀಮರಥಾಖ್ಯ ಕೈಂಕರ್ಯವನ್ನು, ಶಾಂತಿ ಕೈಂಕರ್ಯವನ್ನು ಮಾಡಿಸಿದ್ದೀರಿ. ಇವತ್ತಿನ ಪ್ರಧಾನ ದೇವತೆ ನಿಮಗೆಲ್ಲ ಗೊತ್ತಿರುವುದೇ, ಸ್ಮಾರ ಏನಂತ ಶಿಕ್ಷೆ. ಇದು ವೇದ ವಾಂಗ್ಮಯವೇ ನಲಿದಾಡುವ ಕ್ಷೇತ್ರ ಇದೆ. ಹಾಗಾಗಿ ಇಲ್ಲಿ ನಾವು ಯಾರಿಗೂ ಪಾಠವನ್ನು ಮಾಡಬೇಕಾಗಿಲ್ಲ, ಪೂಜ್ಯರಾದವರೆಲ್ಲ ತಿಳ್ಕೊಂಡಿದ್ದೀರಿ. ಕರ್ತವ್ಯ ದೃಷ್ಟಿಯ ಚಿಕ್ಕದಾಗಿ ನೆನಪಿಸಬೇಕು ಹೇಳಿ ಆದರೆ, ಇವತ್ತಿನ ಪ್ರಧಾನ ದೇವತೆಯನ್ನು ಸ್ತುತಿಶ್ರುತಂ ಇತ್ಯಾದಿ ಮಂತ್ರದಿಂದ ತಾವು ಕೈಯಲ್ಲಿ ಹವಿಸ್ಸನ್ನು ಇಟ್ಟು ತೃಪ್ತಿಪಡಿಸಿದಿರಿ. ನಾವು ಹೇಳುವುದೇ ಹಾಗೆ, ಏನು ಕೇವಲ ಮಂತ್ರ ಹೇಳಿದರೆ ಸಾಕು, ಭವಿಷ್ಮಂತ ಸದಮಿತ್ವಾ ಹವಾಮಹೆ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಮತ್ತೊಂದು ರೀತಿಯಲ್ಲಿ ಹೇಳುವಂತಾರೆ. ಹಾಗಾದರೆ ಕೈಯಲ್ಲಿ ಹವಿಸ್ಸನ್ನು ಇಟ್ಟುಕೊಂಡು ನಿನ್ನನ್ನು ತೃಪ್ತಿಪಡಿಸ್ತೇವೆ, ಆಗ ನೀನು ನಮ್ಮ ಮಕ್ಕಳಿಂದ ಹಿಡಿದು ದೊಡ್ಡವರೊಳಗೆ ಆಯುಷ್ಯನ ಆರೋಗ್ಯವನ್ನು ಕೊಡ್ತೀಯಾ ಅಲ್ವಾ? ಹಾಗೆ ಹವಿಸ್ಸನ್ನು ಇಟ್ಟುಕೊಂಡು ಪುರೋಹಿತರೆಲ್ಲ ನಿಮ್ಮ ಪರವಾಗಿ ಬೇಡಿದರು. ಏನು ಸ್ತುಹಿ ಶ್ರುತಂ ಗರ್ತ ಸದೈವಾನಂ, ಗರ್ತ ಸದಂ, ಬಹಳ ಆಳದಲ್ಲಿ ಇರುವವನಂತೆ ಅವನು. ಈ ಆಳ ಅಂದ ಕೂಡಲೇ ನಮಗೆಲ್ಲ ಕೆಳಗಿನ ಕಲ್ಪನೆಯೇ ಬರ್ತದೆ, ಆದರೆ ಆಳ ಅಂದರೆ ಕೆಳಗೂ ಉಂಟು ಮೇಲೂ ಉಂಟು. ಎಷ್ಟು ಬುಡಕ್ಕೆ ಹೋದರೂ ಮತ್ತು ಬುಡ ಕಾಣುವುದಿಲ್ಲವೋ, ತುದಿಯೇ ಸಿಗುವುದಿಲ್ಲವೋ, ಅದನ್ನೇ ನಾವು ಆಳ ಅಂತ ಕಲ್ಪನೆ ಮಾಡಿಕೊಂಡ್ರೆ ಅಂಥ ಮೇಲು ಕೆಳಗು ಎಲ್ಲೆಲ್ಲೂ ಕೈಗೆ ಸಿಗದೇ ಇರುವಷ್ಟು, ಊಹೆಗೂ ಸಿಲುಕದೇ ಇರುವಷ್ಟು ಬುಡದಲ್ಲಿ ಇರುವಂಥವನಾದ್ರಿಂದ ಅವನನ್ನು ಪರಂಧಾಮ, ಪರಮಾತ್ಮ ಅಂತ ಹೇಳು. ಅಂತರ್ಪೈಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ, ಸೃಷ್ಟಿ ಮಾಡಿದ ಜಗತ್ತಿನ ಒಳಗೂ ಅವನಿದ್ದಾನೆ. ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್ಯಮಾಗೆ, ಸೃಷ್ಟಿಸಲ್ಪಟ್ಟ ಪ್ರಪಂಚದ ಹೊರಗೆ ತನ್ನ ಮೂಲ ಸ್ಥಳದಲ್ಲೂ ಇರ್ತಾನೆ. ಸಚ್ಚತ್ಯಚ್ಚ ಭವತು, ಪ್ರಪಂಚದ ಒಳಗೆ ಸೇರಿಕೊಂಡಾಗ ತತ್ ರೂಪದಲ್ಲಿದ್ದರೆ ಮೂಲ ಸ್ಥಳದಲ್ಲಿ ಸತ್ ರೂಪದಲ್ಲಿ ಇರ್ತಾನೆ. ಆದ್ದರಿಂದ ಆಳದಲ್ಲಿ ಇರುವ ಅಂಥ ಚಿರ ಯುವಕನಾದ ಶಿವನೇ, ನೀನೇ ಸಾಕ್ಷಾತ್ ಪರಮಾತ್ಮ. ನಿನ್ನಲ್ಲಿ ಕೇಳುವುದೇನು ಗೊತ್ತಾ? ಮೃಗನ್ನ ಭೀಮ ಉಪಾತ್ಮ ಮುಗ್ರಂ, ನೀನು ಕಿರಾತನಾಗಿ ಒಮ್ಮೆ ಬೇಟೆ ಆಡಿದೀಯಾ? ನಿನ್ನ ಪತ್ನಿಯಾದ ಪಾರ್ವತಿ ಕಿರಾತಿಯನ್ನು ಸೇರಿಸಿಕೊಂಡು ಅಂತ ಕೇಳಿದ್ದುಂಟು. ಈಗ ನೀನು ಬೇಟೆ ಆಡು. ಎಲ್ಲಿ ಕೇಳಿದರೆ, ನನ್ನ ದೇಹವೆಂಬ ಅರಣ್ಯದ ಒಳಗೆ ಹೊಕ್ಕು ಕಾಮಕ್ರೋಧಾದಿಗಳು. ಈಗಷ್ಟೇ ಅವರು ಹೇಳಿದ್ರಲ್ಲ, ಕೆಲವು ಬಾರಿ ನಾವು ತಪ್ಪು ಅಂತ ಗೊತ್ತಿದ್ರೂ ಮಾಡಿ ಆಗ್ತದೆ, ಯಾಕೋ ಗೊತ್ತಿಲ್ಲ ಅಂದರು. ಅವ್ರು ಯಾಕೋ ಗೊತ್ತಿಲ್ಲ ಅಂತ ಹೇಳಿದ್ದು ಯಾಕೆ ಅಂದರೆ, ಅದು ನಮಗೆ ಗೊತ್ತು, ಅವರಿಗೆ ಗೊತ್ತಿದ್ದು ಹಾಗೆ ಹೇಳಿದ್ದಾರೆ. ಹಾಗಾದರೆ ಗೊತ್ತಿದ್ದು ನಾವು ತಪ್ಪು ಮಾಡ್ತೇವೆ ಯಾಕೆ? ದ್ರೌಪದೀಪತಿಯಾದ ಅರ್ಜುನನ ಪ್ರಶ್ನೆಯನ್ನು ಅಭ್ಯಂಕರರು ಕೇಳಿದ್ದು, ಅದಕ್ಕೆ ರುಕ್ಮಿಣೀಕ್ಷದೇವರು ಕೊಟ್ಟ ಉತ್ತರ ಅವ್ರಿಗೆ ಗೊತ್ತು. ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ, ಭಾವ ದೇವ
ಮನುಷ್ಯ ಗೊತ್ತಿದ್ದೂ ಗೊತ್ತಿದ್ದು ಯಾಕೆ ಪಾಪವನ್ನು ಮಾಡುತ್ತಾನೆ? ದೇವರು ಉತ್ತರ ಕೊಡ್ತಾ ಕೊಡ್ತಾ ಮುಂದೆ ಹೇಳಿದ್ರು, ಕಾಮ ಏಷ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಮಗು, ಕಾಮ ಕ್ರೋಧಾದಿ ಕೆಲವು ಇವೆ, ಅದರಲ್ಲಿ ಮೂರಂತೂ ಯಾರಿಗೆ ನರಕಕ್ಕೆ ಹೋಗ್ಲಿಕ್ಕೆ ಆಸೆ ಉಂಟು ಅವರಿಗಿರುವ ಅದ್ಭುತವಾದ ವ್ಯವಸ್ಥೆ ನರಕದ ಹೆಬ್ಬಾಗಿಲು. ತಸ್ಮಾದೇತ ತ್ರಯಂ ತ್ಯಜೇತ್ ಎಂಬುದಾಗಿ ಹೇಳಿದ್ರು, ಕಾಮ ಕ್ರೋಧ ಮೋಹ ಅಂತ. ಹಾಗಾದ್ರೆ ಆ ಅರಿಷಡ್ ವರ್ಗಗಳೇನಿವೆ, ಆ ಅರಿಷಡ್ ವರ್ಗಗಳು ನಮಗೆ ಬೇಡ ಎನ್ನುವುದೇ ಎಲ್ಲರ ಬೇಡಿಕೆ, ಅದನ್ನೇ ಅವರು ಸೂಚ್ಯವಾಗಿ ಹೇಳಿತ್ತು. ಇಂಥ ಪ್ರಾಜ್ಞರಾದ ಕೃಷ್ಣಮೂರ್ತಿ ಅಂಥವರಿಗೂ ಈ ರೀತಿಯ ಪ್ರಾರ್ಥನೆಯನ್ನು ಇಡ್ತಾರೆ ಹೇಳಿ, ಆದರೆ ಅದು ವಿನಯ ಬಿಟ್ಟ ಸತ್ಯ ಸಂಗತಿಯಲ್ಲ. ಯೋಗ್ಯವಾದ ರೀತಿಯಲ್ಲೇ ಬದುಕಿದವರು ನಿಮ್ಮಂಥವರಿಗೆ ಪುರೋಹಿತರೆಲ್ಲ ಆಶಿಸುವುದೇನು ಅಂದರೆ, ಅರಿಷಡ್ ವರ್ಗಗಳು ನಿಮ್ಮಲ್ಲಿ ಇಲ್ಲ, ಏನೋ ಸ್ವಲ್ಪ ಸ್ವಲ್ಪ ಇದೆ ಅಂತ ನೀವು ಹೇಳಿದ್ರೆ ವಿನಯ, ಇದ್ದರೆ ಅರಿಷಡ್ ವರ್ಗಗಳು ಹೋಗಲಿ, ಅರಿಷಡ್ ವರ್ಗಗಳು ನಿಮ್ಮೊಳಗೆ ಬಂದು ಸೇರಲಿ ಅಂತ. ಹರಿ ಷಡ್ವರ್ಗಗಳು ಹೇಳಿದರೆ ಹರಿಯನ್ನು ಪಡೆಯಲಿಕ್ಕಿರುವ ಷಡ್ವರ್ಗಗಳು, ಶಮ ದಮ ತಿತಿಕ್ಷಾ ಉಪರತಿ ಶ್ರದ್ಧಾ ಸಮಾಧಾನವೆಂಬ ಆರು ಆತ್ಮಕಲ್ಯಾಣ ಸಾಧಕ ಗುಣಗಳು. ಆದ್ದರಿಂದ ಅಂಥವು ನಿಮಗೆ ಬರಬೇಕು. ಈ ರೀತಿಯಲ್ಲಿ ಆ ಮಂತ್ರದಲ್ಲೇ ಸೂಚನೆ ಸಿಕ್ಕಿದ್ದೇನು, ಒಳಗಿರುವ ಮೃಗೀಯ ಗುಣಧರ್ಮ ಏನುಂಟೋ ಅದನ್ನು ನೀನು ಇನ್ನಿಲ್ಲವಾಗಿಸು, ಹಾಗೆ ಬೇಟೆಯಾಡು. ಮೃಗನ್ನ ದೇವಪಾತ್ರ ಮುಗ್ರಂ ಮೃಳಾಚರಿತ್ರೆ ರುದ್ರ, ಎಲೆ ರುದ್ರನೇ ನಿನ್ನನ್ನು ಸದಾ ನಾವು ಕೊಂಡಾಡಲಿಕ್ಕೋಸ್ಕರವಾಗಿ ನಮಗೆ ಮುಪ್ಪು ಮರಣವಿಲ್ಲದೇ ಇರುವಂತಹ ಸ್ಥಿತಿಯಲ್ಲಿ ದೇಹ ಉಂಟು ಎನ್ನುವ ಭಾವನೆಯನ್ನು ನೀನು ಹುಟ್ಟಿಸು. ನಿನ್ನ ಪ್ರಮಥಗಣಗಳೆಂಬ ದುಷ್ಟನಾಶಕ ಸೈನ್ಯ ಏನಾದರೂ ಇದ್ದರೆ ಅನ್ಯಂತೆ ಅಸ್ಮನ್ ಯುವಪಂತು ಸೇನಾ, ಅದು ನಮ್ಮನ್ನು ಬಿಟ್ಟು ಶಿವ ವಿರೋಧಿಗಳ ಮೇಲೆ ಕೆಲಸವನ್ನು ಮಾಡಲಿ, ನಮಗೆ ಮಾತ್ರ ರಕ್ಷಣೆಯನ್ನು ಕೊಡು ಎಂಬುದಾಗಿ ಬೇಡಿದ್ದೀರಿ. ಶಿವ ಕೊಟ್ಟೇ ಕೊಟ್ಟಿರ್ತಾನೆ ಎಂಬುದು ನಿಮ್ಮೆಲ್ಲರ ನಿರೀಕ್ಷೆ. ಅಷ್ಟಾಗಿ ಇವತ್ತು ಪ್ರಧಾನ ದೇವತೆಗೆ ತೃಪ್ತಿಪಡಿಸಿದವರು ಪ್ರತಿದೇವತಾ ಪ್ರತಿದೇವತೆಯರಿಗೂ ತೃಪ್ತಿಯನ್ನು ಗುಣಪಡಿಸಿ, ಹಾಗೆ ಆದಿತ್ಯಾದಿ ನವಗ್ರಹರು ನಮ್ಮ ಹೊರಗೂ ಇರ್ತಾರೆ ಒಳಗೂ ಇರ್ತಾರೆ. ಇಂತಹ ಪ್ರಾಜ್ಞರೆಲ್ಲ ಹೇಳೋ ಪ್ರಕಾರ, ಶಿಕಿಭೂ ಕಪಯೋ ಮರುತ್ಗಣಾಂ ವಶಿನೋ ಭೂಮಿ ಸುತಾ ದಯಃಕ್ರಮಾಚ ಅಂತ. ಅಂದರೆ ಅಗ್ನಿ, ಭೂಮಿ, ಹಾಗೆ ಆಕಾಶ, ನೀರು ಮತ್ತು ಗಾಳಿ, ಈ ಐದರಲ್ಲಿ ಕ್ರಮವಾಗಿ ಸೂರ್ಯನಿಂದ ಹಿಡಿದು ಶನೈಶ್ಚರರವರೆಗೆ ಏಳು ಗ್ರಹರಿರ್ತಾರೆ. ನಾಡಿ ಮತ್ತು ಗುಲ್ಮ ಮೊದಲಾದ ದೇಹದಲ್ಲಿರುವ ಮರ್ಮಸ್ಥಾನದಲ್ಲಿ ರಾಹುಕೇತುಗಳಿರ್ತಾರೆ. ಹೀಗೆ ಪಂಚಮಹಾಭೂತಗಳಲ್ಲಿರುವ ನವಗ್ರಹರು ನಮ್ಮ ಹೊರಗೂ ಇರ್ತಾರೆ. ಪಂಚಭೂತಗಳು ಒಳಗಿರುವುದರಿಂದ, ಪಂಚಮಹಾಭೂತಗಳ ಒಳಗೆ ಅವರಿರುವುದರಿಂದ ನಮ್ಮೊಳಗೂ ಇರ್ತಾರೆ. ಹೊರಗೂ ಒಳಗೂ ಇದ್ದು ರಕ್ಷಣೆಯನ್ನು ಕೊಡುವಂತಹ ನವಗ್ರಹರು ಗೃಹ್ಯಂತೆ ಏಪಿ ಗ್ರಹ, ಯಾರು ನಮ್ಮನ್ನು ಹಿಡಿದಿಟ್ಟುಕೊಂಡಿದ್ದಾರೆ ಆ ಕಾರಕ್ಕೆ ಅವನ ಗ್ರಹರು ಹೇಳು. ಅಂಥವರಿಗೆ ಏನು ಕೊಟ್ಟರೂ ಕಡಿಮೆ, ಏನೋ ಕಿಂಚಿತ್ ಕೊಟ್ಟಿದ್ದೀರಿ. ಇನ್ನು ಚಿರಜೀವಿಗಳಿಗೆ ಹವಿಸ್ಸನ್ನು ಕೊಟ್ಟಿದ್ದೀರಿ. ಚಿರಜೀವಿಗಳಿಗೆ ಹವಿಸ್ಸನ್ನು ಕೊಡೋದಿರುವ ಗುಟ್ಟೇನು ಗೊತ್ತಾ, ನಿಮ್ಮ ಹಾಗೆ ಉದ್ದದ ಆಯುಷ್ಯ ಸಿಗಲಿ ಒಂದು, ಜೊತೆಗೆ ಆ ಉದ್ದದ ಆಯುಷ್ಯದಲ್ಲಿ ನಿಮ್ಮ ಹಾಗೆ ಲೋಕ ಕಲ್ಯಾಣವಾದಂಥ ಒಂದು ಕಾರ್ಯವನ್ನು ಮಾಡುವಂತಹ ಶಕ್ತಿಯನ್ನು ಮನಸ್ಸನ್ನು ಕೊಡಿ ಎಂಬುದಾಗಿ ಎಂಟು ಚಿರಜೀವಿಗಳನ್ನು, ಅಶ್ವತ್ಥಾಮಾದಿ ಏಳು, ಮಾರ್ಕಂಡೆಯ ಎಂಟು, ಹಾಗೆ ಕೇಳುವಂತಹದ್ದು ಕ್ರಮ. ಆ ರೀತಿಯಲ್ಲೂ ಬೇಡಿದ್ದೀರಿ. ಕಾಲಘಟ್ಟದ ದೇವತೆಯರಿಗೆಲ್ಲ ಹವಿಸ್ಸನ್ನು ಕೊಟ್ಟು ಒಂದು ಒಳ್ಳೆ ಪ್ರಾರ್ಥನೆಯನ್ನು ಮಾಡಿದಿರಿ. ಏನು, ಇಷ್ಟು ದಿವಸ ಬದುಕಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದ. ಎಷ್ಟು ಸಂವತ್ಸರವನ್ನು ದಾಟಿ ಬಂದ್ರಿ, ಎಷ್ಟು ನಕ್ಷತ್ರ ವಿಚಾರಗಳನ್ನು ಕಂಡ್ರಿ, ಅವರಿಗೆಲ್ಲ ಹವಿಸ್ಸನ್ನು ಉಣಬಡಿಸಿ ಇಷ್ಟು ದಿವಸ ಬದುಕಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದ. ಇದೇ ಅವಕಾಶವನ್ನು ಮುಂದುವರಿಸಬೇಕೆಂಬ ಬೇಡಿಕೆ ಎಂಬ ಎರಡು ಮಜಲುಗಳಿಂದಾಗಿ ಆ ಪವಿತ್ರವಾದ ಕಾಲಘಟ್ಟದ ದೇವತೆಯರಿಗೆ ಕೊಟ್ಟಂತಹ ಹವಿಸ್ಸು ಅವರಿಗೆ ತೃಪ್ತಿದಾಯಕವಾಗಿದೆ. ಹೀಗೆ ಎಲ್ಲವನ್ನೂ ಮಾಡಿ ಉರ್ವಾರು ಕಮಿ ವಸಂತನಾಥ್ ಮೃತ್ಯೋರ್ಮುಕ್ಷೀಯ ಮಾಮೃತನಾಥ್, ಇವತ್ತಿನ ಕೈಂಕರ್ಯದ ಸಂಪೂರ್ಣ ಮಂಗಲ ಸ್ಥಿತಿಗೆ ಕಾರಣವೋ ಎಂಬ ಹಾಗೆ ಆ ಸದ್ಗುರು ಸತ್ಯಮುಖ್ಯಪತಿಯಾದ ಮಹಾಗಣಾಧಿಪತಿ ಒಲ್ಲಿ ದೇವಸೇನಾಪತಿಯಾದ ಸುಬ್ರಹ್ಮಣ್ಯ ದೇವರು ಇಬ್ಬರು ಮಕ್ಕಳನ್ನು ಮಡಿಲಲ್ಲಿ ಚಲಿಸಿರುವ ಪಾರ್ವತಿ ಪರಮೇಶ್ವರರಿಗೆ ಹವಿಸ್ಸನ್ನು ಕೊಟ್ಟು ಕೇಳಿಕೊಂಡದ್ದೇನೆಂದರೆ, ಸೌತೆಕಾಯಿ ಬಳ್ಳಿಯಲ್ಲಿ ಇದ್ದಾಗ ಪುಟ್ಟ ಕಾಯಿ ಹಾಗೆ ಕಿತ್ತು ತೆಗೆದರೆ ಹಾಳಾಗಿ ಹೋಗ್ತದೆ, ಬೆಳಿಲಿಕ್ಕೆ ಬಿಟ್ಟರೆ ಬೆಳೆದು ಮಾಗಿದರೆ ಅಷ್ಟ ಬಣ್ಣಕ್ಕೆ ತಿರುಗುತ್ತದೆ, ಮತ್ತೆ ಯಾರೂ ಕೇಳುವುದು ಬೇಡ, ಅದೇ ನೆಲದ ಮೇಲೆ ಹಾಯಾಗಿ ಕೊಟ್ಟುಕೊಳ್ಳುತ್ತದೆ. ನನಗೆ ಬೇಕಾದದ್ದಷ್ಟೇ, ನಾನು ಭೂಲೋಕವೆಂಬ ಮೃತ್ಯು ಬಳ್ಳಿಯಲ್ಲಿ ಅರಳಿರುವಂತಹ ಒಂದು ಸೌತೆಕಾಯಿ, ಪುಟ್ಟ ಬಿಡಿ ಇದ್ದಾಗ ಯಾವ ಋಷಿಗಳು ಹೇಳಿದ ಏಳು ಕಂಟಕಗಳಿವೆಯಲ್ಲ ಅವು ಕೀಳಬಾರದು. ನಿಮ್ಮ ಅನುಗ್ರಹದಿಂದ ಪೂರ್ತಿ ಆಯುಷ್ಯ ಬೇಕು. ಮಾಗಿದ ಕಾಯಿ ಅರಿಷ್ಟ ಬಣ್ಣಕ್ಕೆ ತಿರುಗಿಯಿತು, ನಾನು ಮಾಗಿದರೆ ನರತ್ವದಿಂದ ಹರತ್ವಕ್ಕೋ ಮಾನವತ್ವದಿಂದ ಮಾಧವತ್ವಕ್ಕೋ ತಿರುಗಲಿಕ್ಕೆ ಆಗ್ತದಲ್ಲ, ಅಷ್ಟು ಮಾಡಿ ಅಂಬುವಂತೆ ಮತ್ತೆ ಹುಟ್ಟದಿರುವ ಸ್ಥಿತಿಯನ್ನು ಕೊಡಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇಶೇನಂ ಅಂತ ಆಚಾರ್ಯರು ಏನು ಎಚ್ಚರಿಕೆಯನ್ನು ಕೊಟ್ಟರೋ ಆ ಚಕ್ರದಿಂದ ದಾಟಿ ಪುನರ್ಜನ್ಮರಹಿತವಾಗಿರುವಂಥ ಶ್ರೀ ಪರಶುರಾಮಾದಿ ದೇವಿಯರ ದೇವರ ಮಡಿಲಲ್ಲಿ ಮುಂದೆ ಕುಳಿತುಕೊಳ್ಳಬೇಕು. ಅದನ್ನು ಇವತ್ತು ಮುಂಗಡವಾಗಿ ಬೇಡುವ ರೂಪದಲ್ಲಿ ಮೃತ್ಯುಂಜಯ ಶಾಂತಿಯನ್ನು ಮಾಡಿಸಿದ್ದೀರಿ, ಅದು ನಿಮಗೆ ಸಿಗಬೇಕೆಂಬುದೇ ನಮ್ಮ ಆಸೆ. ಮಾತ್ರವಲ್ಲ, ಅದು ಎಲ್ಲೋ ಒಬ್ಬೊಬ್ಬರಿಗೆ ಸಿಗುವಂತಹದ್ದೆನ್ನೋದು ಸತ್ಯ, ಬೇಕು ಬೇಕೆಂದವರಿಗೆಲ್ಲ ಸಿಗುವಂತಹದ್ದಲ್ಲ. ನೋಡಿ, ಈ ಹುಬ್ಬಳ್ಳಿ ಪ್ರಾಂತ್ಯದಲ್ಲಿ ಒಂದು ವಾಕ್ಯವನ್ನು ಬಳಸ್ತಾರೆ, ಕೇಳಲಿಕ್ಕೆ ಬಹಳ ಸೊಗಸಾಗಿರ್ತದೆ. ಏನು,
ಅವರದ್ದು ಗ್ರಾಮ್ಯ ಭಾಷೆ. ಅವ ಮರ ಇಳಿಯಕ್ಕೆ ಹತ್ತಾನೆ ಅಂತಾರೆ. ಮರ ಇಳಿಯಕ್ಕೆ ಹತ್ತಾನೆ ಅಂದರೆ ಓ ಇಳಿಬೇಕಲ್ವಾ, ಅದಕ್ಕೋಸ್ಕರ ಹತ್ತುತ್ತಾ ಇದ್ದಾನೆ ಅಂತ ತಾತ್ಪರ್ಯ ಅಲ್ಲ. ಇಳಿಯಕ್ಕೆ ಹತ್ತಾನೆ ಅಂದರೆ ಇಳಿತಾ ಇದ್ದಾನೆ, ಅವಿರತ ವರ್ತಮಾನ ಕಾಲ ಕ್ರಿಯೆ. ಹಾಗಾದರೆ ಮರ ಇಳಿಯಕ್ಕೆ ಹತ್ತಾನೆ ಎನ್ನುವಂಥ ಅವ್ರದ್ದೊಂದು ವಾಕ್ಯ ಇದೆ ನೋಡಿ, ಅದರಲ್ಲಿ ನಮಗೊಂದು ವೇದಾಂತದ ಪಾಠವೂ ಸಿಗ್ತದೆ ಎನ್ನುವುದನ್ನು ನಾವು ಗಮನಿಸಬೇಕು. ಏನು ಕೇಳಿದ್ರೆ, ನಾವು ಈ ಲೋಕಕ್ಕೆ ಬಂದವರು ಏನಿದ್ದೇವೆ, ನಮ್ಮ ಹೆಚ್ಚಿನವ್ರ ಕಥೆ ಅದೇ, ಏನು ಇಳಿಯಕ್ಕೆ ಹತ್ತಾನೆ ಅಂತೆ. ಇಲ್ಲಿಂದ ಮೇಲೆ ಹತ್ತಿ ಹೋಗ್ತೀವಿ ಯಾಕೆ, ಮತ್ತೆ ಇಳಿಯಕ್ಕೆ ಬಿಟ್ಟರೆ ಇನ್ಯಾವುದಕ್ಕೂ ಅಲ್ಲ. ಆದರೆ ಆ ಮೃತ್ಯುಂಜಯರು ದಂಪತಿಯರು ತಮ್ಮ ಮಕ್ಕಳಿಂದ ಕೂಡಿಕೊಂಡವರು ಗುರುಸಹಿತರಾದ ಅನುಗ್ರಹವನ್ನು ಮಾಡಿದರೆ ಅಂಥ ಭಾಗ್ಯಶಾಲಿ ಮಾತ್ರ ಅವ ಇಳಿಯಕ್ಕೆ ಹತ್ತಾನೆ ಅಲ್ಲ, ಹತ್ತಕ್ಕೆ ಹತ್ತಾನೆ ಅನ್ನೋ ಸ್ಥಿತಿ ಬರ್ತದೆ. ಅದು ನಿಮ್ಮಂಥವರಿಗೆ ಬರಬೇಕು ಎನ್ನುವುದು ನಮ್ಮೆಲ್ಲರ ಆರೈಕೆಯಾಗಿದೆ. ಹೀಗೆ ಈ ಹೊತ್ತು ಆರೈಸುವ ಸ್ಥಾನದಲ್ಲಿರುವಂತಹ ಪುರೋಹಿತರೆಲ್ಲ ಈ ಕರ್ಮಾಂಗ ಸಂಜಾತವಾಗಿರುವ ಏನೆಲ್ಲ ಫಲಗಳುಂಟೋ ಅವೆಲ್ಲವೂ ನಿಮಗೆ ಪ್ರಾಪ್ತವಾಗಬೇಕು. ಜೊತೆಗೆ ಮುಖ್ಯವಾಗಿ ಜೀವನದ ಉತ್ತರಾರ್ಥಕ್ಕೆ ಬಂದ ನಂತರ ಹೇಗೆ ಬದುಕಬೇಕು ಕೇಳಿದರೆ, ದಾರ್ಶನಿಕರೊಬ್ಬರು ಹೇಳ್ತಾ ಇದ್ದಾರೆ, ಎರಡು ಕೋಣೆಗಳ ಮಾಡು ಮನದ ಮಂದಿರದಿ. 60-70 ದಾಟ್ತಿದ್ದಾಗ ಏನು ಮಾಡಬೇಕಂತೆ, ನಿಮ್ಮ ಮನಸ್ಸೆಂಬ ಮನೆಯ ಒಳಗೆ ಎರಡು ಕೋಣೆಗಳನ್ನು ಮಾಡ್ಕೊಳ್ಬೇಕಂತೆ. ಕಾರಣವೇನು ಕೇಳಿದರೆ, ಹೊರಕೋಣೆಗಳು ಲೋಕರಾಟಗಳ ನಾಡು, ಹೊರಗಿನ ಕೋಣೆ ನಿಮಗೆ ಇನ್ನೂ ಆ ಮಕ್ಕಳು ಮೊಮ್ಮಕ್ಕಳು ಈ ರೀತಿ ನಿಮ್ಮ ಕುಟುಂಬದವರ ಜೊತೆ ಒಂದು ನೆಲೆಯಬೇಕೆನ್ನುವ ಆಸೆ ಇರ್ತದೆ. ಅದರಲ್ಲಿಯೂ ನೀವು ಭಾಳ ಲೋಕಕ್ಕೆ ಬೇಕಾದವರಾಗಿದ್ದೀರಿ, ನಿಮ್ಮ ಕೆಲಸ ಹೊರಕೋಣೆಯಲ್ಲಿ ಇನ್ನೂ ಭಾಳಷ್ಟು ಉಂಟು, ಅದನ್ನು ಮಾಡ್ತಾ ಇರು. ಆದರೂ ಒಂದು ವಿರಮಿಸಪ್ಪನೇ ಮೌನ ದೊಳಮನೆಗೆ ಶಾಂತಿ ಇದೆ. ಒಳಗಿನ ಕೋಣೆ ಇದೆಯಲ್ಲ, ಇದು ನಿನ್ನ ವೈಯಕ್ತಿಕ ಕೋಣೆ, ಇಲ್ಲಿಗೆ ಯಾರಿಗೂ ಬರಲಿಕ್ಕೆ ಬಿಡದೆ ನೀನು ಮಾತ್ರ ಅನವರತವಾಗಿ ಜಗಜ್ಜನನೀ ಜನಕರನ್ನು ಧ್ಯಾನಿಸುತ್ತಾ ಕುಳಿತುಕೋ. ಹಾಗೆ ಕುಳಿತರೆ ಏನಾಗುತ್ತದೆ, ವರಯೋಗ ಸೂತ್ರವಿದು ಮಂಕುತಿಮ್ಮ, ಇದು ಜೀವನಕ್ಕೆ ಬೇಕಾದ ವರಯೋಗ ಸೂತ್ರವಾಗುತ್ತದೆ. ಸಸೂತ್ರವಾಗಿ ಆ ದೇವಿಯರ ದೇವರ ಮನೆಯನ್ನು ಪಡಲಿಕ್ಕಾಗ್ತದೆ ಎಂಬಲ್ಲಿಗೆ ನಿಮಗೆ ಒಳಕೋಣೆಯಲ್ಲಿ ಕುಳಿತುಕೊಳ್ಳುವ ಭಾಗ್ಯವೂ ಸಿಗಲಿ, ಹೊರಗಿನ ಕೋಣೆಯ ಸಂಪರ್ಕವೂ ಸ್ವಲ್ಪ ಸಮಯದವರೆಗೆ ಇರಲಿ ಎಂಬುದಾಗಿ ಎಲ್ಲ ಪುರೋಹಿತರು ಪ್ರಾರ್ಥಿಸುತ್ತಾ ಹಾರೈಸುತ್ತಾ ಹರಸುತ್ತಾ ಈ ಹೊತ್ತು ಈ ಪವಿತ್ರವಾದಂತಹ ಯಜ್ಞ ವೇದಿಕೆಗೆ ಮಂತ್ರಪೂರ್ವಕವಾಗಿ ಕರೆದಾಗ ಅನೇಕ ದೇವತೆಗಳನ್ನು ಬಂದಿದ್ದಾರಷ್ಟೇ, ಹಾಗೆ ಎಲ್ಲ ಪುರೋಹಿತರನ್ನು ಕರೆದಿದ್ದಾರೆ. ಎಲ್ಲ ಪುರೋಹಿತರು ಮಾಡಿರುವ ಎಲ್ಲ ಪುರೋಹಿತರಲ್ಲಿ ಮಾಡಿರುವ ಮಂತ್ರಪೂರ್ವಕವಾದ ಆಹ್ವಾನ ಹಾಗೂ ಆವಾಹನ ಆ ಹವನ ಇತ್ಯಾದಿ ಕರ್ಮಗಳಿಂದ ಅವರೆಲ್ಲರೂ ಸಂತೃಪ್ತರಾಗಿ ಯಜಮಾನ ಯಜಮಾನರಾದಂತಹ ನಿಮಗೆ, ಮತ್ತೆ ನಿಮ್ಮ ಅಣ್ಣ ದಂಪತಿಯರು, ಹಿರಿಯ ಕಿರಿಯ ವಂಶಮಾನರಂಥವರು ಅನೇಕರು ಇಲ್ಲಿ ಎಲ್ಲ ಇದ್ದೀರಿ. ನಿಮ್ಮೆಲ್ಲರಿಗೂ ಆರೋಗ್ಯ ಸಹಿತವಾದ ಆಯುಷ್ಯ, ಬದುಕಲಿಕ್ಕೆ ಬೇಕಾದ ಹಣ ಗುಣ ವಿದ್ಯೆ ಬುದ್ಧಿ ಕೀರ್ತಿ ಮೊದಲಾದ ಭೌಮಿಕ ಸಂಪತ್ತುಗಳೇ ಪ್ರಾಪ್ತವಾಗಲಿ. ಇವೆಲ್ಲವುದರ ಜೊತೆಗೆ ಇಷ್ಟು ಹೊತ್ತಿನ ಮಾತುಗಳ ಮಥಿತಾರ್ಥವೋ ಎಂಬ ಹಾಗೆ ನಿಮ್ಮೆಲ್ಲರ ತಲೆಯ ಒಳಗೆ ಗುರುದೇವತಾ ಬ್ರಾಹ್ಮಣ ಪಿತೃಭಕ್ತಿ, ಹಾಗೆ ಮನಸ್ಸಿನಲ್ಲಿ ಧರ್ಮ ಕಾರ್ಯವನ್ನು ಮಾಡಬೇಕೆಂಬ ಪ್ರವೃತ್ತಿ, ಕೈಯಲ್ಲಿ ಧರ್ಮ ಕಾರ್ಯಕ್ಕೆ ಬೇಕಾದ ಶಕ್ತಿ, ಈ ಭಕ್ತಿ ಪ್ರವೃತ್ತಿ ಶಕ್ತಿಗಳನ್ನು ಶಿರಸ್ಸಿನಲ್ಲಿ ಮನಸ್ಸಿನಲ್ಲಿ ಕರದಲ್ಲಿ ಜೋಡಿಸಿಟ್ಟ ಆ ತಾಯಿ ತಂದೆಯರೇ ಆದ ಸದ್ಗುರು ಸಿದ್ಧಿವೃತ್ತ ಮಹಾಗಣಾಧಿಪತಿ ಒಲ್ಲಿ ದೇವಸೇನಾಪತಿಯ ಸುಬ್ರಹ್ಮಣ್ಯ ದೇವರು ಹಾಗೂ ಈ ಇಬ್ಬರು ಮಕ್ಕಳನ್ನು ಮನೆಯಲ್ಲಿ ಕುಳಿರಿಸಿಕೊಂಡ ಪಾರ್ವತಿ ಪರಮೇಶ್ವರರು, ಲಕ್ಷ್ಮೀನಾರಾಯಣರು, ಅವರೇ ಶ್ರೀ ಪರಶುರಾಮರಲ್ಲಿದ್ದಾರೆ, ಶ್ರೀ ಸರಸ್ವತಿ ಬ್ರಹ್ಮದೇವರು ಇವರ ಪಾದದ ಬುಡದಲ್ಲಿ ಕುಳಿತು ನಾವು ಕೇಳಿದ್ದನ್ನೆಲ್ಲ ಮೇಲಧಿಕಾರಿಗಳಿಂದ ತಂದು ಕೊಡುವ ಆದಿತ್ಯಾದಿ ನವಗ್ರಹರು, ಇಂದ್ರಾದಿ ಲೋಕಪಾಲಕರು, ತಮ್ಮ ಪರಿವಾರದಿಂದ ಪೌತ್ರಿ ಪೌತ್ರಾದಿಗಳಿಂದ ಪೌತ್ರಿ ಪುತ್ರ ಪುತ್ರಿ ಪುತ್ರಾದಿಗಳಿಂದ ಕಂಗೊಳಿಸ್ತಾ ಇರುವವರು, ಇಂಥ ಸಪತ್ನೇಕರಾದ ಈ ಎಲ್ಲವರು ಕ್ಷೇತ್ರಪಾಲ ದೇವತೆಯರು, ನಡುವೆ ಆರಾಧಿಸುವ ನಿಮ್ಮ ನಮ್ಮೆಲ್ಲರ ಪಿತೃದೇವತೆಯರು, ಎಲ್ಲ ದೇವರ ಜೊತೆಗೆ ಪಿತೃದೇವತೆಯರ ಅನುಗ್ರಹ ಬಹಳ ಮುಖ್ಯ. ತಮ್ಮ ದೇವಾ ಬಂತು ಶೋಭಾಯೈ ಪಿತರೋ ನಮಂತು, ದೇವರ ಶ್ರೀರಕ್ಷೆ, ಪಿತೃಗಳ ಅನುಮೋದನೆ ಯಾವತ್ತಿಗೂ ನಾವು ಬೇಕೆ. ಅಂಥ ಒಳ್ಳೆಯದನ್ನು ಮಾಡುವ ಪಿತೃದೇವತೆಯರು ನಿಮ್ಮ ನಮ್ಮೆಲ್ಲರ ಕುಲದೇವರು ನಮಗೆ ಇಲ್ಲಿ ಸ್ವಾಹ ಸುಧಾಗ್ನಿಯ ಸಹಿತರಾಗಿ ಕಾಣ್ತಾ ಇದ್ದಾರೆ. ಈ ನಮ್ಮ ನಿಜವಾದ ತಾಯಿ ತಂದೆಯರು ಯಾರಿದ್ದಾರೆ, ಇಂಥ ಜಗಜ್ಜನನೀ ಜನಕರು, ಈಗ ನಾವು ನಿಮಗೆ ಹೇಳಿರುವ ಆಯುಷ್ಯ ಆರೋಗ್ಯ ಎಲ್ಲವನ್ನು ನಿಮಗೆ ನಮಗೆಲ್ಲರಿಗೂ ಅನುಗ್ರಹಿಸಿ ಶಾಂತಿಯುಕ್ತವಾದಂತಹ ಫಲವನ್ನು ಸತ್ಯ ಪ್ರದರ್ಶನವಾಗುವ ಹಾಗೆ ಅನುಗ್ರಹಿಸಿದೆ ಎಂಬುದಾಗಿ ಅರಸ್ತಾ ಇರೋರು ಯಾರು ಕೇಳಿದ್ರೆ ಅಂತಿಂಥ ವಿಪ್ರ ಅಲ್ಲ ಇವರೆಲ್ಲ. ದೀರ್ಘಾನಾಗಾನದ್ಯೋಗಿರಯ ಕೇಣಿ ವಿಷ್ಣು ಪದಾನಿ ಚ ಏನಾಯು ಪ್ರಮಾಣೇನ ಪುಣ್ಯಾಹಂ ದೀರ್ಘಮಾಯುರಸ್ತು. ನೋಡಿ, ಇಂಥ ಪುರೋಹಿತ ಮಾಡುವ ಶಪಥ, ನಮ್ಮ ಮಾತು ಸುಳ್ಳಲ್ಲ, ನಮ್ಮ ಮಾತು ಸತ್ಯ. ಎಲ್ಲಿವರೆಗೆ ಸತ್ಯ ಅವ್ರು ಹೇಳ್ತಾರೆ, ಎಲ್ಲಿಯವರೆಗೆ ದಿಗ್ಗಜಗಳು ಇರುತ್ತವೆಯೋ, ಹಾಗೆ ಹಿಮಾಲಯಾದಿ ಪರ್ವತಗಳಿರುತ್ತವೆಯೋ, ಗಂಗಾದಿ ನದಿಗಳಿರುತ್ತವೆಯೋ.